ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಓಪ್ ಎಲ್ಲರೂ ಸೇಫ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ಇವಾಗ ಕೋವಿಡ್ ಬೇರೆ ಜಾಸ್ತಿ ಆಗ್ತಿದೆ, ಎಲ್ಲರೂ ಮಾಸ್ಕ್ ಯೂಸ್ ಮಾಡಿ. ನಾನು ಮಾಸ್ಕ್ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಇವಾಗ ವಿಡಿಯೋಗೋಸ್ಕರ ನಾನು ಮಾಸ್ಕ್ ರಿಮೂವ್ ಮಾಡಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ, ಫೋರಂ ಮಾಲ್, ಕನಕಪುರ ರೋಡಲ್ಲಿ ಫೋರಂ ಮಾಲ್ ಹೊಸದಾಗಿ ಓಪನ್ ಆಗಿದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಶಾಪಿಂಗ್ ಇತ್ತು, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಲ್ಲಿಗೆ. ಬನ್ನಿ, ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ, ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ನೋಡೋಣ, ಬನ್ನಿ. ಫೈನಲಿ ರೀಚ್ ಆದ, ಇದೇ ಫೋರಂ ಮಾಲು ನೋಡಿ. ಇದು ಬಂದು ಕನಕಪುರ ರೋಡ್ ಸೈಡ್ ಬರುತ್ತೆ, ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅದ್ರ ಲೆಫ್ಟ್ ಸೈಡೇ ಬರುತ್ತಿದ್ದು. ಮಾತ್ರ ತುಂಬ ದೊಡ್ಡ ಮಾಲು, ಸಖತ್ತಾಗಿದೆ ಮಾಲ್. ಮಾತ್ರ ನಾನು ಅವತ್ತು ಹೋಗಿದ್ದು ನ್ಯೂ ಇಯರ್ ದಿನ ನೋಡಿ, ಎಷ್ಟು ಜನ ಇದ್ದಾರೆ, ಸಿಕ್ಕಾಬಡೆ ಜನ ಇದ್ದಾರೆ. ತುಂಬ ಚೆನ್ನಾಗಿದಲ್ಲ ನೋಡಿ ಮಾಲ್ ಯಾವ ಥರ ಇದೆ ಅಂತ. ನಾನು ಫಸ್ಟ್ ಟೈಮ್ ಬಂದಿದ್ದು, ತುಂಬ ವೀಡಿಯೋಗಳಲ್ಲಿ ನೋಡ್ತಾ ಇದ್ದೆ, ಸೊ ನಾನು ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತಲೇ ಬಂದಿದ್ದು. ಬಟ್ ಆದರೆ ಏನಾಯಿತು ಅಂದರೆ, ನನಗೆ ಟೈಮ್ ಸಾಕಾಗಲಿಲ್ಲ. ಯಾಕೆ ಅಂದರೆ, ನಾನು ಈ ಮಾಲಿಗೆ ರೀಚ್ ಆಗೋಷ್ಟೊತ್ತಿಗೆ ಆಲ್ರೆಡಿ 350 ಆಗಿತ್ತು. ಏನಕ್ಕೆ ಅಂದರೆ, ಒಂದು ಅಲ್ಲಿ ಟ್ರಾಫಿಕ್ ಫುಲ್ಲು, ಟ್ರಾಫಿಕಲ್ಲಿ ಸಿಗಾಕೊಂಡು ಬಿಟ್ಟೆ, ಗಾಡಿ ಮೂನೇ ಆಗ್ತಿರಲಿಲ್ಲ. ನ್ಯೂ ಇಯರ್ ಇದಕ್ಕೆ ಅನಿಸುತ್ತೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಮತ್ತು ಇನ್ನೊಂದು, ನ್ಯೂ ಇಯರ್ ದಿನವೇ ನನ್ನ ಚಾನಲ್ ಇಂಟ್ರೊಡ್ಯೂಸ್ ಮಾಡಿದ್ದು ಯೂಟ್ಯೂಬಿಗೆ, ಅವತ್ತೇ ಇಂಟ್ರೊಡಕ್ಷನ್ ವೀಡಿಯೋ ಹಾಕಿದ್ದೆ. ಎಲ್ಲರಿಗೂ ರಿಪ್ಲೈ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಆಗಿಬಿಡ್ತು ಮನೇಲಿ. ಅಲ್ಲಿಂದ ಮಾಲಿಗೆ ಬರಬೇಕಾದ್ರೆ ಫುಲ್ ಟ್ರಾಫಿಕಲ್ಲಿ ಸಿಗಾಕೊಂಡು ಇಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ 350 ಆಗಿತ್ತು. 5:30 ಬೇರೆ ನನಗೆ ಟ್ರೈನ್ ಇತ್ತು ಭದ್ರಾವತಿಗೆ ಹೋಗೋದಕ್ಕೆ. ಭದ್ರಾವತಿಗೆ ನಾನು ಏನಕ್ಕೆ ಹೋಗ್ತಾ ಇದ್ದೆ ಅಂತಂದರೆ, ಊರಲ್ಲಿ, ನಮ್ಮೂರಲ್ಲಿ ಹಬ್ಬ ಇತ್ತು. ಸೊ ಆ ಊರಿಗೆ ಯಾರು ಎಲ್ಲೇ ಇದ್ದರೂ ಯಾರೂ ಮಿಸ್ ಮಾಡೋದಿಲ್ಲ, ಹೋಗೇ ಹೋಗ್ತೀವಿ. ಅದಕ್ಕೆ ಅಂತಲೇ ನಾನು ಶಾಪಿಂಗಿಗೆ ಅಂತಲೂ ಅದಕ್ಕೆ ಬಂದಿದ್ದು. ಬಟ್ ಆದರೆ ನಾನಿರೋದು ಕೋಣನಕುಂಟೆ ಕ್ರಾಸಲ್ಲಿ. ನಾನು ಟ್ರೈನ್ ಹತ್ತಬೇಕಾಗಿದ್ದು ಯಶವಂತಪುರದಲ್ಲಿ. ಕೋಣನಕುಂಟೆ ಕ್ರಾಸಿಂದ ಯಶವಂತಪುರ ಎಷ್ಟು ದೂರ ಇದೆ ಅಂತ ಬೆಂಗಳೂರಲ್ಲಿ ನಿಮ್ಮ ಇರೋರಿಗೆ ಗೊತ್ತಿರುತ್ತೆ. ಇಲ್ಲಿ ಆಲ್ರೆಡಿ 350 ಆಗಿತ್ತು ನಾನು ಮಾಲಿಗೆ ಎಂಟರ್ ಆಗಬೇಕಾರೆ. 5:25 ಟ್ರೈನ್ ಇತ್ತು. ಸೊ ಡ್ರೆಸ್ ತೊಗೊಂಡು ಹೋಗೋಣ ಬೇಗ ಬೇಗ ಅಂದ್ಕೊಂಡು ಬಂದೆ. ಬಟ್ ಆದರೆ ನಾನು ಅಲ್ಲಿ ಡ್ರೆಸ್ಸೇ ತೊಗೊಳ್ಳಿಲ್ಲ, ನನಗದು ಅಷ್ಟು ಬೇಗ ನನಗೆ ಹುಡ್ಕೋಕ್ಕಾಗಲಿಲ್ಲ. ಸೊ ಬರೀ 3 ಟಾಪ್ ತೊಗೊಂಡೆ ಅಷ್ಟೇ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನಾನು ಏನು ತೊಗೊಂಡೆ ಅಂತ. ನೋಡಿ, ಬಿಲ್ಲಿಂಗ್ ಸೆಕ್ಷನ್ ಹತ್ರನೂ ಬಂದೆ, ಫುಲ್ಲು ಜನ ಇದ್ದರು, ನನಗೆ ಅಲ್ಲೇ ಇರಿಟೇಟ್ ಆಗಿಬಿಡ್ತು. ಫೈನಲಿ ಬಿಲ್ ಮಾಡಿಸ್ಕೊಂಡು ತೊಗೊಂಡು ಬಂದೆ ನಾನು. ಈಗ ಇಲ್ಲಿಂದ ನಾನು ಯಶವಂತಪುರಕ್ಕೆ ಹೋಗಬೇಕಿತ್ತು. ಸೊ ಬೇಗ ಕ್ಯಾಬ್ ಬುಕ್ ಮಾಡಿ ಅಲ್ಲಿಂದ ಹೊರಟೆ. ನನಗೆ ಟೈಮೇ ಸಾಕಾಗಲಿಲ್ಲ. ಆ್ಯಕ್ಚುಲಿ ನಾನು ನಿಮಗೆಲ್ಲ ಮಾಲ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೋಗಿದ್ದು, ಬಟ್ ನನ್ನ ಕೈಲಿ ಅದರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ನಾನು ಪ್ರಾಮಿಸ್ ಮಾಡ್ತೀನಿ, ನೆಕ್ಸ್ಟ್ ಟೈಮ್ ನಾನು ಆ ಮಾಲಿಗೆ ಹೋಗ್ತೀನಿ, ಅಲ್ಲಿ ಯಾವ ಶಾಪ್ ಇದೆ ಅಂತ ನಿಮಗೆಲ್ಲರಿಗೂ ಎಕ್ಸ್ಪ್ಲೋರ್ ಮಾಡ್ತೀನಿ. ಇವಾಗ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಾ ಇದ್ದೀನಿ. ನನಗೆ 5:30 ಟ್ರೈನ್ ಇದ್ದಿದ್ದು, 4:30 ನಾನು ಆಲ್ರೆಡಿ ಕ್ಯಾಬ್ ಬುಕ್ ಮಾಡಿ ಕ್ಯಾಬಲ್ಲಿ ಹೋಗ್ತಾ ಇದ್ದೆ. ಬಟ್ ಬ್ಯಾಡ್ ಲಕ್, ನನಗೆ ಅವತ್ತು ಟ್ರೈನ್ ಸಿಗಲಿಲ್ಲ. 5 ಮಿನಿಟ್ಸಲ್ಲಿ ನನಗೆ ಟ್ರೈನ್ ಮಿಸ್ ಆಯಿತು, ತುಂಬ ಬೇಜಾರಾಯಿತು. ನಾನು ರಿಸರ್ವೇಷನೆಲ್ಲ ಮಾಡಿಸಿದ್ದೆ, ಲಾಸ್ಟ್ ಮೊಮೆಂಟಲ್ಲಿ ಈ ಥರ ಆಗೋಯಿತು. ಒಂದು ಸೈಡ್ ನೀಟಾಗೂ ಶಾಪಿಂಗ್ ಮಾಡಲಿಲ್ಲ, ನನಗೆ ಸ್ಯಾಟಿಸ್ಫೈಯೇ ಆಗಲಿಲ್ಲ, ಫುಲ್ಲು ಅರ್ಜೆಂಟಲ್ಲಿ ಶಾಪಿಂಗ್ ಮಾಡಿದ್ದು. ಇನ್ನೊಂದು ಕಡೆ ಟ್ರೈನು ಮಿಸ್ ಆಯಿತು, ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬೇಜಾರಾಯಿತು. ಕ್ಯಾಬಲ್ಲಿ ಇದ್ದಾಗಲೇ ಅಂದ್ಕೊಂಡೆ ಟ್ರೈನ್ ಮಿಸ್ ಆಗುತ್ತೆ ಅಂತ. ಅಲ್ಲೇ ನಾನು ನೋಡ್ತಾ ಇದ್ದೆ ಏನಾದರೂ ಬಸ್ ಇದೆಯಾ ಸಂಜೆ ಅಂತ. ನೋಡಿದೆ, ಅದರಲ್ಲಿ 6:15 ಕ್ಲಬ್ ಕ್ಲಾಸ್ ತೋರಿಸ್ತು ಐರಾವತ. ಸೊ ಅದನ್ನು ಬುಕ್ ಮಾಡೋಣ ಅಂದ್ಕೊಳ್ಳೋಷ್ಟೊತ್ತಿಗೆ ಅದು ಬುಕ್ಕಿಂಗ್ನ ತೆಗೆದುಬಿಟ್ರು, 3 ಸೀಟೇನೋ ತೋರಿಸ್ತಾ ಇತ್ತು. ಅದಕ್ಕೆ ನಾನೇನು ಮಾಡಿದೆ, ರಾಜಾಜಿ ನಗರಲ್ಲಿ ನವರಂಗ ಹತ್ರ ಇಳ್ಕೊಂಡೆ. ಅಲ್ಲಿಂದ ನನ್ನ ಫ್ರೆಂಡ್ ಲಕ್ಷ್ಮೀ ಮನೆ ಅಲ್ಲೇ ಇತ್ತು, ಅಲ್ಲಿಗೆ ಹೋದೆ. ನಂದು ಟ್ರೈನ್ ಮಿಸ್ ಆಗಿದ್ದು ಮತ್ತು ಬಸ್ಸು ಸಿಗಲಿಲ್ಲ. ಸೊ ಇವಾಗ ನಾನು ಎಲ್ಲಿದ್ದೀನಿ ಅಂದರೆ, ನನ್ನ ಫ್ರೆಂಡ್ ಲಕ್ಷ್ಮೀ ಮನೇಲಿದ್ದೀನಿ. ರಾತ್ರಿ 10 ಗಂಟೆ ಬಸ್ ಬುಕ್ ಮಾಡಿದ್ದೀನಿ. ಸೊ ಅದಕ್ಕೆ ಈಗ ಅವ್ರ ಮನೇಲಿ ಇದ್ದು ಹೋಗ್ತೀನಿ. ನನ್ನ ಫ್ರೆಂಡ್ನ ತೋರಿಸ್ಲಾ? ಇವಳೆ ನನ್ನ ಫ್ರೆಂಡ್ ಲಕ್ಷ್ಮಿ ಅಂತ, ಶ್ರೀ ಲಕ್ಷ್ಮಿ ಅಂತ. ನಾನು ಶ್ರೀ ಅಂತ ಕರಿತೀನಿ ಇವಳನ್ನ. ಇವಳು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ಗೆ ಬರ್ತಾ ಇರೋದು. ಹೆಂಗೆ ಅನಿಸಿದೆ ಶ್ರೀ, ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು? ತುಂಬ ಖುಷಿ ಆಗ್ತದೆ. ಸೊ ನನ್ನ ಫ್ರೆಂಡ್ಗೆ ಹೆಲ್ಪ್, ಮೀನ್ಸ್ ಜಾಸ್ತಿ ಲೈಕ್ಸ್ ಮಾಡಿ ಮತ್ತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಅವಳು ಕ್ಯಾಮ್ರಾ ಮುಂದೆ ಮಾತಾಡ್ತಿರೋದು. ಸೊ ಈಗ ಅವಳು ಕಬಾಬ್ ಮಾಡ್ತಾಳೆ, ನಿಮಗೆಲ್ಲ ರೆಸಿಪಿ ತೋರಿಸ್ತೀನಿ ಬನ್ನಿ. ಬನ್ನಿ ನೋಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಓಕೆ, ಪ್ಲಸ್ ಚಿಗಿದು ಕಬಾಬ್ ಪೌಡರ್ ಹಾಕಿದ್ದೀನಿ. ಸೊ ಎರಡೂ ಮಿಕ್ಸ್ ಮಾಡ್ತಾ ಇದ್ದೀನಿ, ಮಿಕ್ಸ್ ಮಾಡಿದ್ದೀನಿ. ಕಬಾಬ್ ಪೌಡರ್, ಕಬಾಬ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇಷ್ಟು ಥಿಕ್ನೆಸ್ ಆಗಿ ಬಂದಿದೆ. ಸೊ ನನಗಿವಾಗ ನಾನು 3/4 kg ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕ್ತೀನಿ ಸ್ವಲ್ಪ, ಅದು ಥಿಕ್ ಆಯ್ತಲ್ಲ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡೋಕ್ಕೆ.
ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಬಾಬ್ ಪೌಡರ್ ಅಷ್ಟೇ ಹಾಕಿರೋದು. ಇದು ನಿಮ್ಮನ್ನ ಹಾಕಲ್ವಾ? ಏನು ಹಾಕಲ್ಲ. ಸೊ ಇದು 3/4 kg ಇದೆ, 3/4 kg ಚಿಕನ್ ಇದೆ. ಆ್ಯಕ್ಚುಲಿ ಇವಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ನನಗೆ ಇವಳು ಮಾಡೋದು ಮತ್ತು ಇವ್ರ ಅಮ್ಮ ಮಾಡೋದು ನಂಗೆ ತುಂಬ ಇಷ್ಟ. ಅಡುಗೆ ಆಂಟಿ ಇನ್ನೂ ಸಕ್ಕದಾಗ ಅಡುಗೆ ಮಾಡ್ತಾರೆ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕಲ್ಲ? ಹ್ಞೂ, ಚೆನ್ನಾಗಿ ಅದು ಫುಲ್ ಕಂಪ್ಲೀಟಾಗಿ ಕೈದಾಗಬೇಕು, ಬೈಂಡಿಂಗ್ ಆಗಬೇಕು. ಓಕೆ, ಅರ್ಧ ಗಂಟೆ ಆಗಿದೆ. ಓಕೆ, ಎಣ್ಣೆ ಕೂಡ ಕಾದಿದೆ. ಜಸ್ಟ್ ಏನಿಲ್ಲ, ಬರೀ ಎಣ್ಣೆಗೆ ಬಿಡೋದಷ್ಟೆ ಕಬಾಬ್. ಸೊ ಸ್ವಿಮ್ ಮಾಡ್ಕೊಳ್ಳಿ, ಜಾಸ್ತಿ ಎಣ್ಣೆ ಏನು ಕಾಯಂಗಿಲ್ಲ, ಹೊಗೆ ಬರೋ ಥರ. ಇದೊಂದೇನೊಂದು 5 minutes ಅಷ್ಟು, ಒಂದು 2-3 minutes ಅದೊಂದ್ಬಿಡುತ್ತೆ. ಫ್ರೈ ಆಯ್ತಾ? ಫ್ರೈ ಆಗ್ತಾ ಇದೆ. ಚೆನ್ನಾಗಿದೆ, ಕ್ರಿಸ್ಪಿ ಆಗಿದೆ. ಶ್ರೀ, ಥ್ಯಾಂಕ್ ಯು. ಚೆನ್ನಾಗಿದೆ ಆಂಟಿ? ಚೆನ್ನಾಗಿದೆ. ಟ್ರಾವೆಲ್ ಮಾಡಬೇಕಿತ್ತಲ್ಲ ನಾನು ಇವಾಗ, ಅದಕ್ಕೆ ನಾನು ಜಾಸ್ತಿ ಏನು ಪೀಸ್ ತಿನ್ನಲಿಲ್ಲ. ಮಟನ್ ಸಾಂಬಾರು ಅದು, ನಾನು ಪೀಸು ಹಾಕ್ಸ್ಕೊಳ್ಳಿಲ್ಲ. ನಾ ಮುದ್ದೆ ಮತ್ತು ಸಾಂಬಾರು ತಿನ್ಕೊಂಡು ಅಲ್ಲಿಂದ ಹೊರಟೆ. ಟೆನ್ 30 ನನಗೆ ಬಸ್ ಇತ್ತು. ಆಲ್ರೆಡಿ ನಾನು ರಿಸರ್ವೇಷನ್ ಮಾಡಿಸಿದ್ದೆ. ನಾನು ಆಟೋ ಇಳಿದ ತಕ್ಷಣ ಬಸ್ಸು ಕರೆಕ್ಟ್ ಟೈಮಿಗೆ ಬಂತು, ಇಲ್ಲಾಂದಿದ್ರೆ ಬಸ್ಸನ್ನು ಮಿಸ್ ಮಾಡ್ಕೊತಿದ್ದೆ. ಇವಾಗ ಬ್ರಷ್ ಇಟ್ಕೊಡ್ತಿದ್ರೆ ಮಲ್ಕೊಳ್ಳೋಕ್ಕೆ. ಬಟ್ ನ್ಯೂ ಇಯರ್ ದಿನವೇ ಈ ಥರ ಆಯಿತು ಅಂತ ಸ್ವಲ್ಪ ಬೇಜಾರಾಯಿತು ನನಗೆ. ಮತ್ತು ನಾನು ನೈಟ್ 9:00 ರೀಚ್ ಆಗಬೇಕಾಗಿತ್ತು ಭದ್ರಾವತಿ, ಬಟ್ ನಾನು ಮಾರ್ನಿಂಗ್ 3:00 ರೀಚ್ ಆಗೋ ಥರ ಆಯಿತು. ಏನೂ ಮಾಡೋಕ್ಕಾಗಲ್ಲ, ಆವತ್ತು ನಂದು ಬ್ಯಾಡ್ ಡೇ ಇತ್ತು ಅನಿಸುತ್ತೆ. ನೀಟಾಗಿ ಶಾಪಿಂಗ್ ಮಾಡೋಕ್ಕೂ ಆಗಲಿಲ್ಲ, ಭದ್ರಾವತಿಗೂ ಕರೆಕ್ಟ್ ಟೈಮಿಗೆ ರೀಚ್ ಆಗೋಕ್ಕಾಗಲಿಲ್ಲ. ಆಲ್ರೆಡಿ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು, ಮಲ್ಕೊಂಡ್ಬಿಟ್ಟೆ. ಇನ್ನು ಭದ್ರಾವತಿಲೇ ನಾನು ಎಚ್ಚರಾಗಿದ್ದು. ಅಲ್ಲಿ ಅಪ್ಪ ಬಂದು ನನಗೆ ಕರ್ಕೊಂಡು ಹೋದ್ರು ಮನೆಗೆ. ಫೈನಲಿ ನಮ್ಮ ಮನೆಗೆ ರೀಚ್ ಆದೆ, ಒಂಥರ ನೆಮ್ಮದಿ ಅಂತ ಅನ್ನಿಸ್ತು. ಓಕೆ, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ.